हाय फ्रेंड्स, सिंपल बिजनेस यूट्यूब चैनल के स्वागत। फ्रेंड्स, नानिवत्तु ई वीडियो दल्ली ओंदु सण्ण बिजनेस बग्गे नानिमगे तिळिसिकोड्तीनि। आदरे सण्ण बिजनेस अंत नेग्लेक्ट माड्बेडि, ओळ्ळे प्रॉफिट सिगुत्ते। अंद्रे तिंगळिगेने 150,000 वरेगे आदायवन्नु ई बिजनेस ना माडोदरिंद संपादिसिकोळ्ळबहुदु। सो ई बिजनेस यावुदु, इदक्के नीवु एष्टर वरेगे इन्वेस्टमेंट ना माड्कोळ्ळबेकागुत्ते, लाभ सिगुत्ते, मार्केटिंग ना माड्कोळ्ळोदु हेगे अन्नोदर बग्गे नानिमगे एल्ला इन्फार्मेशन कूड तिळिसिकोड्तीनि। ನೀವು ಈ ವಿಡಿಯೋನ ಸ್ವಲ್ಪ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿದ್ರೆ ಈ ಬಿಸ್ನೆಸ್ ನ ಯಾವ ರೀತಿಯಲ್ಲಿ ಮಾಡ್ಕೊಳ್ಳೋದು, ಆದಾಯ ಯಾವ ರೀತಿಯಲ್ಲಿ ಸಿಗುತ್ತೆ, ಮಾರ್ಕೆಟಿಂಗ್ ನ ಮಾಡ್ಕೊಳ್ಳೋದು ಹೇಗೆ ಅನ್ನೋದರ ಬಗ್ಗೆ ನಿಮಗೆ ಎಲ್ಲಾ ಇನ್ಫರ್ಮೇಷನ್ ಕೂಡ ಗೊತ್ತಾಗುತ್ತೆ। ನಂತರ ನೀವು ಈಜಿಯಾಗಿ ಬಿಸ್ನೆಸ್ ನ ಮಾಡ್ಕೊಂಡು ಒಳ್ಳೆ ಸಂಪಾದನೆಯನ್ನು ಮಾಡ್ಕೊಳ್ಳಬಹುದು। ಇದು ಕಷ್ಟವಾಗಿರುವಂತ ಬಿಸ್ನೆಸ್ ಏನು ಅಲ್ಲ, ಈಜಿಯಾಗಿ ಮಾಡ್ಕೊಳ್ಳುವಂತ ಬಿಸ್ನೆಸ್। ಆದರೆ ನೀವು ಸ್ಟಾರ್ಟಿಂಗ್ ನಲ್ಲಿ ಸ್ವಲ್ಪ ಕಷ್ಟಪಡಬೇಕಾಗುತ್ತೆ, ಹಾಗೇನೇ ಒಳ್ಳೆ ಪ್ಲೇಸ್ ನ ಸೆಲೆಕ್ಟ್ ಮಾಡ್ಕೊಳ್ಳಬೇಕಾಗುತ್ತೆ, ಆಗ ಮಾತ್ರ ನಿಮ್ಮ ಬಿಸ್ನೆಸ್ ಎಕ್ಸಲೆಂಟ್ ಆಗಿ ರನ್ ಆಗಕ್ಕೆ ಸಾಧ್ಯವಾಗೋದು। फ्रेंड्स, बिजनेस टॉपिक यावुदु अंत तिळ्कोळ्ळक्किंत मुंचे नीवु इदे मोदल सारी नम्म यूट्यूब चानल न नोड्ता इद्रे ईगले सब्स्क्राइब आगि पक्कदल्लि काणिसुवंत बेल आइकन अन्नु क्लिक माडि आल मेले सेलेक्ट माडि। इदरिंद ना माडुवंत एल्ला वीडियोस गळु निमगे नोटिफिकेशन बरुत्ते। सो मिस माडदेने एल्ला वीडियोस गळन्न नोडिकोळ्ळबहुदु। हागेने फ्रेंड्स, ई वीडियोगे ओंदु लाइक न कोडि। ओके फ्रेंड्स, ई सण्ण बिजनेस यावुदु अंत हेळोदाद्रे मैक्सिकेटिंग ज्यूसर अंत इदु। ಈ ಮಷಿನ್ ಅನ್ನು ಆಪರೇಟ್ ಮಾಡ್ಕೊಳ್ಳೋದು ತುಂಬಾನೇ ಈಜಿ। ನೀವು ಈ ರೀತಿಯದನ್ನು ಇಟ್ಕೊಂಡು ಈಗ ಕ್ಯಾರೆಟ್ ಜ್ಯೂಸ್ ಆಗಿರಬಹುದು, ಬೀಟ್ರೂಟ್ ಆಗಿರಬಹುದು, ಆರೆಂಜ್ ಜ್ಯೂಸ್ ಆಗಿರಬಹುದು, ಗ್ರೇಪ್ಸ್ ಜ್ಯೂಸ್ ಆಗಿರಬಹುದು, ಎಲ್ಲಾ ರೀತಿಯ ಫ್ರೂಟ್ಸ್ ಗಳಿಂದ ಹಾಗೇನೇ ವೆಜಿಟೇಬಲ್ಸ್ ಗಳಿಂದ ಜ್ಯೂಸ್ ಗಳನ್ನು ನೀವು ತಯಾರಿಸಿಕೊಳ್ಳಬಹುದು। ಇದು ಹೆಲ್ದಿಯಾಗಿ ತಯಾರಾಗುತ್ತೆ। ನಿಮ್ಮಲ್ಲಿ ಯಾರು ಸಣ್ಣ ಬಿಸಿನೆಸ್ ನ ಮಾಡಬೇಕು ಅಂತ ಇರ್ತಿರೋ ಅಂತವರು ಇಲ್ಲಿ ನೋಡ್ತಾ ಇದ್ದೀರಲ್ವಾ, ಈ ರೀತಿಯ ಮಷಿನ್ ನ ಇಟ್ಕೊಂಡು ಮಾರ್ನಿಂಗ್ ಟೈಮ್ ಗಳಲ್ಲಿ ವಾಕಿಂಗ್ ಜಾಗಿಂಗ್ ನ ಮಾಡ್ತಾ ಇರ್ತಾರಲ್ವಾ, सो आ एक्सरसाइज एरिया एल्लिरुत्तो आ रीतिया प्लेस रीतिया बिजनेस ना माडिकोंड्रे एक्सलेंट आगि निम्म बिजनेस क्लिक आगुत्ते। मॉर्निंग टाइम केवल नीवु 3-4 गंटे वर्क माडिद्रे साकु, ओळ्ळे प्रॉफिट सिगुवंत बिजनेस आगिदे इदु। ಇನ್ನ ಈ ಮಿಷನ್ ನಿಮಗೆ ಎಷ್ಟು ರೇಟ್ ಗೆ ಸಿಗುತ್ತೆ ಅನ್ನೋದರ ಬಗ್ಗೆ ಹೇಳೋದಾದ್ರೆ 7,000 7,500 ಈ ರೀತಿಯಲ್ಲಿ ನಿಮಗೆ ಈ ಮಿಷನ್ ಸಿಗುತ್ತೆ। ಇಲ್ಲಾಂದ್ರೆ ನೀವು ಒಳ್ಳೆ ಬ್ರ್ಯಾಂಡೆಡ್ ಕಂಪನಿಯ ಮಿಷನ್ ತಗೊಳ್ಳಬೇಕು ಅಂದ್ರೆ ಅದಕ್ಕೆ ರೇಟ್ ಅನ್ನೋದು ತುಂಬಾನೇ ಇರುತ್ತೆ, ಅಂದ್ರೆ 14,000 15,000 ಈ ರೀತಿಯಲ್ಲಿ ಸಿಗುತ್ತೆ। ನಿಮಗೆ ಯಾವ ಮಿಷನ್ ಬೇಕು ಅದನ್ನ ನೀವು ಪರ್ಚೇಸ್ ನ ಮಾಡ್ಕೊಳ್ಳಬಹುದು। ಇನ್ನ ಈ ರೀತಿ ಮಿಷನ್ ನೀವು ಎಲ್ಲಿಂದ ಪರ್ಚೇಸ್ ಮಾಡಬೇಕು ಅನ್ನೋದರ ಬಗ್ಗೆ ಹೇಳೋದಾದ್ರೆ Amazon, Flipkart, IndiaMart ನಲ್ಲಿ ಈ ರೀತಿಯ ಮಿಷನ್ ಅನ್ನು ನೀವು ತಗೊಳ್ಳಬಹುದು। मास्किकेटिंग स्लो ज्यूसर अंत टाइप साकु, आग निम्गे आ मिशन शो आगते। नंतर निम्म बजेट गे सरी होंदुवंत मिशन नीवु पर्चेसिंग ना माड्कोळ्ळबहुदु। फिलिप्स नल्ली नोडोदाद्रे 14 15 ई रीतियल्लिदे, नार्मल आगि बेकु अंद्रे 6,000 7,000 रूपायल्ली ई मिशन निम्गे सिगुत्ते। इन्नु इदक्के एक्स्ट्रा एनु बेकागुत्ते अंत हेळोदाद्रे डिस्पोजिबल ग्लासस् बेकागुत्ते। इन्नु नीवु याव रीतिय ज्यूस गळन्नु तयारिसुत्तीरो आ एल्ला ऐटम्स गळु निम्गे बेकागुत्ते। ಬೀಟ್ರೂಟ್, ಕ್ಯಾರೆಟ್, ಫ್ರೂಟ್ಸ್ ಫ್ರೆಶ್ ಆಗಿರುವಂತದನ್ನ ತಗೊಂಡು ಬಿಸ್ನೆಸ್ ನ ಮಾಡ್ಕೊಳ್ಳಿ। ಇದು ಹೆಲ್ತ್ ಗೆ ತುಂಬಾನೇ ಒಳ್ಳೆಯದು, ಹಾಗೇನೇ ಒಳ್ಳೆ ಆದಾಯವನ್ನು ಕೂಡ ನೀವು ಈ ಬಿಸ್ನೆಸ್ ನ ಮಾಡೋದರಿಂದ ಗಳಿಸಿಕೊಳ್ಳಬಹುದು। ನೀವು ಒಂದು ಸಣ್ಣದಾಗಿ ಸ್ಟಾಲ್ ನ ಏರ್ಪಾಟ್ ಮಾಡ್ಕೊಂಡ್ರೆ ಸಾಕು, ಒಂದು ಸಣ್ಣ ಟೇಬಲ್ ರೀತಿಯಲ್ಲಿ ಇರುತ್ತೆ, ನಿಮಗೆ ಬೇಕಾದಾಗ ಅದನ್ನ ಯೂಸ್ ಮಾಡ್ಕೊಳ್ಳಬಹುದು। ಕೆಲಸ ಮುಗಿದ ನಂತರ ಅದನ್ನ ನೀವು ನಿಮ್ಮ ಜೊತೆನೇ ಕ್ಯಾರಿನ ಕೂಡ ಮಾಡ್ಕೊಳ್ಳಬಹುದು, ಅದು ಸ್ವಲ್ಪ ವೇಟ್ ಇರುತ್ತೆ ಅಷ್ಟೇ। ಈ ರೀತಿಯದನ್ನು ಬೇಕಾದರೂ ನೀವು ಪ್ಲಾನ್ ನ ಮಾಡ್ಕೊಳ್ಳಬಹುದು। ಸಣ್ಣ ಬಂಡವಾಳದಲ್ಲಿ ಅನೇಕ ರೀತಿಯ ಬಿಸ್ನೆಸ್ ಗಳು ಇದೆ, ಆದರೆ ತುಂಬಾ ಜನ ಲಕ್ಷ ರೂಪಾಯಿ ವರೆಗೆ ಇನ್ವೆಸ್ಟ್ಮೆಂಟ್ ನ ಮಾಡ್ಕೊಂಡು ಬಿಸ್ನೆಸ್ ನ ಮಾಡಬೇಕು ಅಂತಾನೆ ಮುಂದಾಗ್ತಾ ಇದ್ದಾರೆ। ದೊಡ್ಡ ಬಿಸ್ನೆಸ್ ನಲ್ಲೂ ಕೂಡ ಅಮೌಂಟ್ ಬರುತ್ತೆ, ಆದರೆ ಒಂದೇ ಸರಿ ಲಾಸ್ ಆದರೆ ಎಲ್ಲವನ್ನೂ ನೀವು ಕಳ್ಕೊಂಡ ಹಾಗೆ ಆಗುತ್ತೆ। ಅದೇ ನೀವು ಸಣ್ಣ ಮೊತ್ತದಲ್ಲಿ ನೀವು ಬಿಸ್ನೆಸ್ ನ ಮಾಡಿ ಅದರಲ್ಲಿ ಇನ್ಕ್ರೀಸ್ ಆದರೆ ನಂತರ ದೊಡ್ಡ ಮೊತ್ತದಲ್ಲಿನೇ ಬಿಸ್ನೆಸ್ ನ ಮಾಡ್ಕೊಳ್ತಾನೆ ಹೋಗಬಹುದು। ಸೋ ಫ್ರೆಂಡ್ಸ್, ನಾನು ಏನು ಹೇಳ್ತಾ ಇದ್ದೀನಿ ಅಂದ್ರೆ ನೀವು ಸಣ್ಣದಾಗಿನೇ ಬಿಸ್ನೆಸ್ ನ ಸ್ಟಾರ್ಟ್ ಮಾಡ್ಕೊಂಡು ನಂತರ ನೀವು ಡೆವಲಪ್ ನ ಆಗಬಹುದು, ಇದೊಂದು ಎಕ್ಸಲೆಂಟ್ ಬಿಸ್ನೆಸ್ ಅಂತ ಹೇಳಬಹುದು। ಈಗ ನೀವು ಒಂದು ದಿನಕ್ಕೆ 4 ಗಂಟೆ ವರ್ಕ್ ಮಾಡಿದ್ರೂನು ಒಂದೊಂದು ಕಪ್ ಜ್ಯೂಸ್ ಅನ್ನು ನೀವು 10 ರೂಪಾಯಿ 15 ರೂಪಾಯಿ ಈ ರೀತಿಯಲ್ಲಿ ಸೇಲ್ ಮಾಡ್ಕೊಂಡ್ರೆ ದಿನಕ್ಕೆ 500 ರಿಂದ 750 ರೂಪಾಯಿ ವರೆಗೆ ಆದಾಯವನ್ನು ಸಂಪಾದಿಸಿಕೊಳ್ಳಬಹುದು, ಅದು ಕೂಡ ನೀವು ಕೇವಲ 3 ಗಂಟೆಯಲ್ಲಿ ಮಾತ್ರ। ಇನ್ನ ನೀವು 20 ರೂಪಾಯಿಗೆ 25 ರೂಪಾಯಿಗೆ ಕೂಡ ಜ್ಯೂಸ್ ಗಳನ್ನ ಗ್ಲಾಸಸ್ ನ ಸೈಜ್ ಗಳ ಮೇಲೆ ಹಾಗೇನೇ ಬೇರೆ ಬೇರೆ ಫ್ಲೇವರ್ಸ್ ಗಳು ಇರುತ್ತೆ ಅಲ್ವಾ, ಅದರ ಮೇಲೆ ರೇಟ್ ನ ಇಟ್ಕೊಂಡು ಕಸ್ಟಮರ್ಸ್ ಗಳಿಗೆ ಸರ್ವನ ಮಾಡ್ಕೊಳ್ಳಬಹುದು। ಇದರಿಂದ ನೀವು ದಿನಕ್ಕೆ 1,000 ವರೆಗೆ ಆದಾಯವನ್ನು ಸಂಪಾದಿಸಿಕೊಳ್ಳುವಂತ ಚಾನ್ಸಸ್ ಕೂಡ ತುಂಬಾನೇ ಇರುತ್ತೆ ಫ್ರೆಂಡ್ಸ್। ಸೋ ಟ್ರೈ ಮಾಡಿ ನೋಡಿ।
ಇನ್ನು ನೀವು ನಿಮ್ಮದೇ ಆದಂತ ಒಂದು ವೆಬ್ಸೈಟ್ ನ ಮಾಡ್ಕೊಂಡು SEO ನ ಮಾಡಿ ಗೂಗಲ್ ನಲ್ಲಿ ಬರೋ ತರ ಮಾಡಿಕೊಂಡು ಡಿಜಿಟಲ್ ಆಗಿ ಕೂಡ ಮಾರ್ಕೆಟಿಂಗ್ ನ ಮಾಡ್ಕೊಳ್ಳಬಹುದು. ಓಕೆ ಫ್ರೆಂಡ್ಸ್, ಬಿಸಿನೆಸ್ ಬಗ್ಗೆ ಡೈಲಿ ಅಪ್ಡೇಟ್ಸ್ ಗಾಗಿ ಟೆಲಿಗ್ರಾಮ್ ಲಿಂಕ್ ಅನ್ನು ಕೆಳಗೆ ಇರುವಂತ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಅದರಿಂದ ನೀವು ಬಿಸಿನೆಸ್ ಅಪ್ಡೇಟ್ ಗಳನ್ನು ಪ್ರತಿದಿನ ಪಡೆದುಕೊಳ್ಳಬಹುದು. ಇದಿಷ್ಟು ಈ ವಿಡಿಯೋಗೆ ಸಂಬಂಧಿಸಿದ ಮಾಹಿತಿ. ನಿಮಗೆ ಏನಾದರೂ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಧನ್ಯವಾದಗಳು.